Hey guys, welcome to Vedanth Patashale. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಭಾಷಾಂತರಕ್ಕೆ ಸಂಬಂಧಿಸಿದ ಹಾಗಿನ ಎರಡು ಪುಸ್ತಕಗಳನ್ನು ನಾನು ಬಿಡುಗಡೆ ಮಾಡಿದ್ದೀನಿ. ಎರಡೂ ಪುಸ್ತಕಗಳು ನಿಮ್ಮ ಟ್ರಾನ್ಸ್ಲೇಷನ್ ಹಾಗೆ ಪ್ರಿಸಿ ರೈಟಿಂಗ್ಗೆ ಬಹಳ ಸಹಾಯವನ್ನ ಮಾಡುತ್ತೆ. ನೀವೇನಾದರೂ PSI ಪರೀಕ್ಷೆಗೆ ಪೇಪರ್ ಒನ್ಗೆ ಸಂಬಂಧಿಸಿದ ಹಾಗಿನ ಪ್ರಾಕ್ಟೀಸ್ ಸೆಷನ್ಗೆ ಅಂತ ಸೋರ್ಸ್ ಅನ್ನು ಹುಡುಕ್ತಾ ಇದ್ದೀರಂತಿದ್ದಲ್ಲಿ ಎರಡೂ ಪುಸ್ತಕಗಳು ನಿಮಗೆ ಬಹಳ ಸಹಾಯವನ್ನ ಮಾಡುತ್ತೆ. ಇದನ್ನ ಹಿಂದೆ ಖರೀದಿ ಮಾಡಿ ನಿಮ್ಮ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ತಯಾರಿಯನ್ನ ನಡೆಸಿಕೊಳ್ಳಿ. ಪುಸ್ತಕವನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ನೀವು ಕಳಿಸಬಹುದಾಗಿದೆ. ಇಂಡಿಯಾ ಪೋಸ್ಟ್ ಮುಖಾಂತರ ನಾನು ನಿಮಗೆ ಪುಸ್ತಕವನ್ನ ಕಳಿಸ್ಕೊಡ್ತೀನಿ. ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ ಜೊತೆ ಇಂಗ್ಲಿಷ್ನ ಒಂದು ಪ್ಯಾರಾಗ್ರಾಫ್ ಅನ್ನ ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ಹೇಳ್ಕೊತೀನಿ. ಹೀಗಿದೆ, ಒಮ್ಮೆ ಓದೋಣ. ಸೋಷಿಯಲ್ ಮೀಡಿಯಾ ಸೈಟ್ಸ್ ಆರ್ ಎರೇಸಿಂಗ್ ಡಿಫರೆನ್ಸಸ್ ಇನ್ ಏಜ್ ಅಂಡ್ ಕ್ಲಾಸ್. ಇಟ್ ಹ್ಯಾಸ್ ಅಸ್ಯೂಮ್ಡ್ ಅ ಡಿಫರೆಂಟ್ ಡೈಮೆನ್ಷನ್ ಆಲ್ ಟುಗೆದರ್ ಥ್ರೂ ಇಂಟರಾಕ್ಟಿವ್ ಶೇರಿಂಗ್. ಇಟ್ ಹ್ಯಾಸ್ ನೌ ಬಿಕಮ್ ಅ ಮೀಡಿಯಂ ಆಫ್ ಮಾಸ್ ರೀಚ್ ಅಟ್ ಅ ಮಿನಿಮಮ್ ಕಾಸ್ಟ್. ಟುಡೇ ಒನ್ ಕ್ಯಾನ್ benefit from social sharing to build a reputation and bring in career opportunities. ಹೀಗಿದೆ. ಸಪೋಸ್ ನೀವೇನಾದ್ರೂ ಇದರ ಟ್ರಾನ್ಸ್ಲೇಷನ್ ಅನ್ನ ಟ್ರೈ ಮಾಡ್ತೀರಾ ಅನ್ನೋದು ಹಾಗಿದ್ರೆ, ಅಥವಾ ವೊಕ್ಯಾಬ್ಯುಲರಿಯನ್ನ ಟ್ರೈ ಮಾಡ್ತೀರಾ ಅನ್ನೋ ಹಾಗಿದ್ರೆ, ವಿಡಿಯೋನ ಪಾಸ್ ಮಾಡಿ ಅಥವಾ ಇದರ ಸ್ಕ್ರೀನ್ಶಾಟ್ ಅನ್ನು ತಗೊಂಡು ನೀವು ಟ್ರೈ ಮಾಡಬಹುದಾಗಿದೆ. ಇದರ ಎಕ್ಸ್ಪ್ಲನೇಷನ್ ನೋಡ್ತೀರಾ ಅನ್ನೋದಾದ್ರೆ, ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದ VP ಚಾನಲ್ ಅನ್ನ ನೀವು ಜಾಯಿನ್ ಆಗಿಲ್ಲ ಅಂತ ಇದ್ದಲ್ಲಿ ಈಗಲೇ ಜಾಯಿನ್ ಆಗಿ ನಿಮ್ಮ ಪರೀಕ್ಷೆಗೆ ಉಪಯುಕ್ತ ಮಾಹಿತಿಯನ್ನು ನಾವಲ್ಲಿ ಕಳಿಸ್ಕೊಡ್ತೀವಿ. ಹಾಗೆ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಅಪ್ಲೋಡ್ ಮಾಡುವಂತಹ ಪ್ರತಿ ವಿಡಿಯೋನ ಮೊದಲ ಅಪ್ಡೇಟ್ ನಿಮ್ಗೆ ನಮ್ಮ VP ಚಾನಲ್ನಲ್ಲಿ ಸಿಗುತ್ತೆ. ಸೋಷಿಯಲ್ ಮೀಡಿಯಾ ಅಂತ ಕೊಟ್ಟಿದ್ದಾರೆ. ಸೋಷಿಯಲ್ ಅನ್ನೋದನ್ನ ಸಾಮಾಜಿಕ ಅಂತ ತಗೊಳ್ಳೋಣ, ಮೀಡಿಯಾ ಅಂತ ಕೊಟ್ಟಿದ್ದಾರಲ್ವಾ ಇದನ್ನ ಮಾಧ್ಯಮ ಅಂತ ತಗೊಳ್ಳೋಣ. ಸೈಟ್ಸ್ ಅಂತ ಕೊಟ್ಟಿದ್ದಾರೆ. ಸೈಟ್ ಅಂದ್ರೆ ತಾಣ, ಸೈಟ್ಸ್ ಅಂದ್ರೆ ತಾಣಗಳು. ಆರ್ಯ ಕೊಟ್ಟಿದ್ದಾರೆ ಅಂತಂದ್ರೆ ಬಹುವಚನ ಇದೆ ಅಂತ ನಿಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ನೋಡಿ. ತಾಣಗಳು ಎರೇಸಿಂಗ್, ಎರೇಸ್ ಅಂದ್ರೆ ಅಳಿಸು, ಎರೇಸಿಂಗ್ ಅಂದ್ರೆ ಕ್ರಿಯೆ ನಿರಂತರವಾಗಿದೆ, ಹಾಗಾಗಿ ಇದನ್ನ ಅಳಿಸುತ್ತಿವೆ ಈ ರೀತಿಯಲ್ಲಿ ತಗೊಳ್ಬಹುದು. ಏನನ್ನ ಡಿಫ್ರೆನ್ಸಸ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ತಗೊಳ್ಳೋಣ ವ್ಯತ್ಯಾಸಗಳನ್ನು. ಯಾವುದರಲ್ಲಿ? ಇನ್ ಏಜ್ ಅಂಡ್ ಕ್ಲಾಸ್. ಏಜ್ ಅಂದ್ರೆ ವಯೋಮಾನ ಅಥವಾ ವಯಸ್ಸು ಅಂತ ತಗೊಳ್ಬಹುದು. ಅಂಡ್ ಅಂದ್ರೆ ಮತ್ತು, ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಕ್ಲಾಸ್ ಅನ್ನೋದನ್ನ ವರ್ಗ ಅಂತ ತಗೊಳ್ಳೋಣ. ಇನ್ ಕೊಟ್ಟಿದ್ದಾರೆ, ನೋಡೋಣ ಇದು ಎಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ವಾಕ್ಯದಲ್ಲಿ ತಿಳಿಸ್ತೀನಿ. ವೊಕ್ಯಾಬ್ಯುಲರಿ ಮುಗ್ದಿದೆ. ಏನ್ ಹೇಳ್ತಾ ಇದ್ದಾರೆ? ಸಾಮಾಜಿಕ ಮಾಧ್ಯಮ ತಾಣಗಳು ಇವು ಏನ್ ಮಾಡ್ತಿದ್ಯಂತೆ, ವಯಸ್ಸು ಮತ್ತು ವರ್ಗದಲ್ಲಿ ಇರುವಂತಹ ವ್ಯತ್ಯಾಸವನ್ನು ಇದು ಕಂಪ್ಲೀಟ್ ಆಗಿ ಅಳಿಸ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಯಸ್ಸು ಅಂತ ಬಂದಾಗ ಒಂದು ಏಜ್ ಗ್ಯಾಪ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, 18 ವರ್ಷದವರನ್ನ 50 ವರ್ಷದವರಿಗೆ ಕಂಪೇರ್ ಮಾಡಿದ್ರೆ ನಾವು ಹೇಳ್ತೀವಿ ಜನರೇಷನ್ ಗ್ಯಾಪ್, ಏಜ್ ಗ್ಯಾಪ್ ಅಂತೆಲ್ಲ ಹೇಳ್ತೀವಿ. ಈ ರೀತಿ ಆಗಿರುವಂತಹ ವ್ಯತ್ಯಾಸವನ್ನ ಸೋಷಿಯಲ್ ಮೀಡಿಯಾ ಏನ್ ಮಾಡ್ತಾ ಇದೆ ಅಂತಂದ್ರೆ ಅಳಿಸ್ತಾ ಇದೆ, ಎಲ್ರೂ ಒಂದೇ ಅನ್ನುವಂತ ರೀತಿಯಲ್ಲಿ ತೋರಿಸ್ತಾ ಇದೆ, ಹೀಗೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದನ್ನ ಹೇಗೆ ಬರೆಯೋದು, ಗಮನ ಇಟ್ಟು ನೋಡ್ಕೊಳ್ಳಿ. ಬರೀತಾ ಇದ್ದೀನಿ, ಸಾಮಾಜಿಕ ಮಾಧ್ಯಮ ತಾಣಗಳು ಯಾರ ನಡುವಿನ ಅಂತ ಹೇಳ್ತಾ ಇದ್ದಾರೆ ಅವರು, ವಯಸ್ಸು ಮತ್ತು ನೋಡಿ ಈಗ ಇನ್ ಬರುತ್ತೆ. ವಯಸ್ಸು ಮತ್ತು ವರ್ಗ ಅಂತ ಬಂದಾಗ ಸಿಂಗ್ಯುಲರ್ ಇದು, ಒಂದು ಗ್ರೂಪ್ ಅನ್ನ ನಾವು ಪಾಯಿಂಟ್ ಮಾಡಿ ಹೇಳ್ತಾ ಇರೋದು. ಸೊ ಹಾಗಾಗಿ ಇದೇನಾಗುತ್ತೆ ಅಂತಂದ್ರೆ ದಲ್ಲಿ ಅಂತ ಬರುತ್ತೆ ಏಕವಚನ. ವರ್ಗದಲ್ಲಿನ ಸೊ ಇವುಗಳ ವ್ಯತ್ಯಾಸವನ್ನು, ಇವುಗಳ ಅಂದ್ರೆ ವರ್ಗದಲ್ಲಿನ ವ್ಯತ್ಯಾಸಗಳನ್ನು ಏನ್ ಮಾಡ್ತಾ ಇದ್ದೇವು,
ಅಳಿಸುತ್ತಿವೆ ಫುಲ್ ಸ್ಟಾಪ್ ನೋಡಿ. ಹೀಗೆ ನಾನು ವಾಕ್ಯ ರಚನೆಯನ್ನ ಮಾಡಿದ್ದೀನಿ. ಹಾಗಾದ್ರೆ ಇಲ್ಲಿನ ವಿಷಯವೇನು? ಇಲ್ಲಿನ ವಿಷಯವೇ ಸಾಮಾಜಿಕ ಮಾಧ್ಯಮ ತಾಣಗಳು. ಇವುಗಳು ನಡೆಸ್ತಾ ಇರುವಂತ ಕ್ರಿಯೆ ಅಳಿಸುತ್ತಿವೆ. ಏನನ್ನ ಅಳಿಸುತ್ತಿವೆ? ವ್ಯತ್ಯಾಸಗಳನ್ನ. ಈ ವ್ಯತ್ಯಾಸ ಎಲ್ಲಿರೋದು? ವಯಸ್ಸು ಹಾಗೂ ವರ್ಗದಲ್ಲಿರೋದು. ಓಕೆ, ಹೀಗೆ ನಾನು ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನುವಂತ ಫಾರ್ಮುಲಾನ ಬಳಸಿ ವಾಕ್ಯ ರಚನೆಯನ್ನ ಮಾಡಿದ್ದೀನಿ. ಓಕೆ, ಈಗ ಎರಡನೇ ವಾಕ್ಯದೆಡೆಗೆ ಹೊರಡೋಣ. ಹೀಗಿದೆ, ಇಟ್ ಇದು ಹ್ಯಾಸ್ ಅಸ್ಯೂಮ್ಡ್ ಊಹಿಸಿದೆ ಏನನ್ನ? ಡಿಫ್ರೆಂಟ್ ವಿಭಿನ್ನ ಡೈಮೆನ್ಷನ್ ಆಯಾಮ ಆಲ್ ಟುಗೆದರ್ ಒಟ್ಟಿಗೆ ಥ್ರೂ ಮೂಲಕ ಇಂಟರಾಕ್ಟಿವ್ ಶೇರಿಂಗ್ ಇಂಟರಾಕ್ಟಿವ್ ಸಂವಾದಾತ್ಮಕ ಶೇರಿಂಗ್ ಹಂಚಿಕೆ. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ವಾಟ್ ಆರ್ ದೇ ಸೇಮ್? ಇದೇನ್ ಮಾಡಿದೆ ಅಂತಂದ್ರೆ, ಅಂದ್ರೆ ಸಾಮಾಜಿಕ ಮಾಧ್ಯಮ ತಾಣಗಳು ಸಂವಾದಾತ್ಮಕ ಹಂಚಿಕೆಯ ಮೂಲಕ ಸಂಪೂರ್ಣವಾಗಿ ಅಥವಾ ಒಟ್ಟಿಗೆ ವಿಭಿನ್ನ ಆಯಾಮವನ್ನ ಇದು ಊಹೆ ಮಾಡಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಅನ್ನುವಂಥದ್ದೇ ನಮ್ಮ ವಿಷಯವಾಗುತ್ತೆ. ಹಿಂದಿನ ವಾಕ್ಯದಲ್ಲಿ ಲಿಂಕ್ ಇಟ್ಕೊಂಡು ಮುಂದಕ್ಕೆ ಬರ್ತಾ ಇದೆ. ಇದು ಸಂವಾದಾತ್ಮಕ ಹಂಚಿಕೆಯ ಮೂಲಕ ಒಟ್ಟಿಗೆ ಅಥವಾ ಸಂಪೂರ್ಣವಾಗಿ ಏನನ್ನ ಊಹಿಸಿದೆ? ವಿಭಿನ್ನ ಆಯಾಮವನ್ನು ಊಹಿಸಿದೆ. ಫುಲ್ ಸ್ಟಾಪ್. ಇದು ಅನ್ನುವಂಥದ್ದು ನಮ್ಮ ವಿಷಯವಾಗುತ್ತೆ. ಹಾಗೆ ಇದನ್ನ ನಾವು ಲಿಂಕಿಂಗ್ ವರ್ಡ್ ಅಂತ ಕೂಡ ಹೇಳಬಹುದು. ಇದೇನ್ ಮಾಡಿದೆ? ಊಹಿಸಿದೆ. ಏನನ್ನ? ಒಂದು ಸಂವಾದಾತ್ಮಕ ಹಂಚಿಕೆಯನ್ನ. ಯಾವುದರ ಮೂಲಕ? ವಿಭಿನ್ನ ಆಯಾಮವನ್ನ ಕೊಡೋ ಮುಖಾಂತರ. ಹೀಗೆ ಆಬ್ಜೆಕ್ಟ್ ಅನ್ನ ಬರೀಬಹುದು. ಆನ್ ದಿಸ್ ಬೇಸಿಸ್ ನಾನು ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನುವಂತಹ ಒಂದು ಸೆಂಟೆನ್ಸ್ ಫಾರ್ಮೇಷನ್ನ ಫಾರ್ಮುಲಾ ಮೂಲಕ ವಾಕ್ಯ ರಚನೆಯನ್ನ ಮಾಡಿದ್ದೀನಿ. ಮೂರನೇ ವಾಕ್ಯದೆಡೆಗೆ ಹೋಗೋಣ. ಈಗಿದೆ, ಇದು ಹ್ಯಾಸ್ ನೌ ಬಿಕಮ್ ಅಂತ ಕೊಟ್ಟಿದ್ದಾರೆ. ಈಗ ಹ್ಯಾಸ್ ಬಿಕಮ್ ಅನ್ನೋದು ಜೊತೆಲಿ ಬರುತ್ತೆ. ಆಗಿದೆ ಅಂತ ತಗೊಳ್ಬಹುದು. ಏನಾಗಿದೆ? ಮೀಡಿಯಂ ಆಗಿದೆ, ಅಂದ್ರೆ ಒಂದು ಮಾಧ್ಯಮವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮೀಡಿಯಂ ಮಾಧ್ಯಮ ಆಫ್ ಮಾಸ್ ಅಂತ ಕೊಟ್ಟಿದ್ದಾರೆ. ಮಾಸ್ ಅಂತಂದ್ರೆ ಬಹಳ ಒಂದು ದೊಡ್ಡ ಗುಂಪು ಅಂತಾನೆ ಹೇಳಬಹುದು. ಸೊ ಹಾಗಾಗಿ ತಗೊಳ್ಳೋಣ. ಸಮೂಹ ರೀಚ್ ಅಂತ ಕೊಟ್ಟಿದ್ದಾರೆ. ರೀಚ್ ಅನ್ನೋದನ್ನ ತಲುಪು ಅಂತ ತಗೊಳ್ಬಹುದು. ಅಟ್ ಅ ಮಿನಿಮಮ್ ಕಾಸ್ಟ್, ಮಿನಿಮಮ್ ಅಂದ್ರೆ ಕಡಿಮೆ ಅಂತ ಹೇಳಬಹುದು, ಅಥವಾ ಕನಿಷ್ಠ ಅಂತ ಕೂಡ ಹೇಳಬಹುದಾಗಿದೆ. ಮಿನಿಮಮ್ ಕನಿಷ್ಠ ಕಾಸ್ಟ್ ಬೆಲೆ ಅಥವಾ ವೆಚ್ಚ. ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ? ಇದು ಯಾವುದು? ಸಾಮಾಜಿಕ ಮಾಧ್ಯಮ. ಏನಾಗಿದೆ ಅಂತಂದ್ರೆ ಇದು ಮಿನಿಮಮ್ ಕಾಸ್ಟ್, ಕಡಿಮೆ ವೆಚ್ಚದಲ್ಲಿ ಒಂದು ಸಮೂಹವನ್ನ ತಲುಪುವಂತಹ ಮಾಧ್ಯಮವಾಗ್ಬಿಟ್ಟಿದೆ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಈಗ ನೋಡಿ, ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ನಮ್ಗೆ ಯಾವಾಗ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ ಅಥವಾ ಯಾವಾಗ ಇದು ಜಾಸ್ತಿ ಯೂಸ್ ಆಗ್ತಿದೆ ನಮ್ಮಲ್ಲಿ ಅಂತಂದ್ರೆ, ಇಂಟರ್ನೆಟ್ನ ಪ್ರೈಸ್ ಕಡಿಮೆ ಆದಾಗ ಅಲ್ವಾ. ಇದು ಎಲ್ರಿಗೂ ಕೂಡ ತಲುಪಿದೆ, ಅದನ್ನೇ ಇಲ್ಲಿ ಅವರು ಹೇಳ್ತಾ ಇರೋದು. ಹಾಗಾದ್ರೆ ಹೇಗೆ ಬರೆಯೋದು ನೋಡ್ಕೊಳ್ಳಿ. ಇದು ಈಗ ಕಡಿಮೆ ಅಥವಾ ಕನಿಷ್ಠ ವೆಚ್ಚದಲ್ಲಿ ಅಟ್ ಅನ್ನುವಂಥದ್ದನ್ನ ದಲ್ಲಿ ಅಂತ ತಗೊಂಡಿದ್ದೀನಿ. ಓಕೆ, ಕನಿಷ್ಠ ವೆಚ್ಚದಲ್ಲಿ ಯಾರನ್ನ? ಸಮೂಹವನ್ನು
ತಲುಪುವ ಏನಾಗಿದೆ, ಒಂದು ಮಾಧ್ಯಮವಾಗಿದೆ. ಒಂದು ಮಾಧ್ಯಮ, ಗಮನಿಸಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಅದನ್ನ ನಾನಿಲ್ಲಿ ಏನ್ ಮಾಡ್ತಾ ಇದೀನಿ, ಮಾಧ್ಯಮದ ಜೊತೆಯಲ್ಲಿ ಸೇರಿಸಿ ಮಾಧ್ಯಮವಾಗಿದೆ ಅಂತ ಇಲ್ಲಿ ನಾನು ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ವಿಷಯ ಏನು ಅಂತಂದ್ರೆ ಇದು ಇದೇ ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಅಂಡ್ ಇದು ಲಿಂಕಿಂಗ್ ವರ್ಡ್ ಕೂಡ, ಮೊದಲನೇ ವಾಕ್ಯದಿಂದ ಇಲ್ಲಿಗೆ ತಗೊಂಡ್ಬಂದದ್ದು. ವಾಗಿದೆ ಅಂತ ಏನ್ ಕೊಟ್ಟಿದ್ದಾರೆ, ಇದು ವರ್ಬ್ ಆಗುತ್ತೆ, ಹ್ಯಾಸ್ ಬಿಕಮ್ ಅನ್ನುವಂಥದ್ದು. ಏನಾಗಿದೆ, ಯಾರಿಗೆ ಒಂದು ಯೂಸ್ ಆಗ್ತಿದೆ, ಯಾವಾಗ ಆಗಿದೆ ಅನ್ನುವಂಥದ್ದು, ಇಷ್ಟು ಕೂಡ ಆಬ್ಜೆಕ್ಟ್ ನಲ್ಲಿ ನಾವು ನೋಡಬಹುದಾಗಿದೆ. ಓಕೆ, ಹೆಡಿಂಗ್ ಟುವರ್ಡ್ಸ್ ದ ಲಾಸ್ಟ್ ಸೆಂಟೆನ್ಸ್ ಹೀಗಿದೆ. ಟುಡೇ, ಇಂದು, ಕಮ, ಒನ್ ಕ್ಯಾನ್ ಬೆನಿಫಿಟ್ ಅಂತ ಕೊಟ್ಟಿದ್ದಾರೆ. ಕ್ಯಾನ್ ಅನ್ನೋದನ್ನ ಬಹುದು ಅಂತ ತಗೊಳ್ಬಹುದು, ಬೆನಿಫಿಟ್ ಅಂತ ಕೊಟ್ಟಿದ್ದಾರೆ. ಬೆನಿಫಿಟ್ ಅಂತಂದ್ರೆ ಪ್ರಯೋಜನ ಅಂತ ತಗೊಳ್ಳೋಣ. ಫ್ರಮ್, ರಿಂದ ಅಥವಾ ದಿಂದ, ನೋಡೋಣ ಯಾವ್ದು ಕೂರುತ್ತೆ ನಮ್ಮ ವಾಕ್ಯದಲ್ಲಿ ಅಂತ. ಸೋಷಿಯಲ್ ಶೇರಿಂಗ್ ಅಂತ ಕೊಟ್ಟಿದ್ದಾರೆ, ಸಾಮಾಜಿಕ ಶೇರಿಂಗ್, ಹಂಚಿಕೆ. ಟು ಬಿಲ್ಡ್ ಅಂತ ಕೊಟ್ಟಿದ್ದಾರೆ, ನಿರ್ಮಿಸಲು ಅಂತ ತಗೊಳ್ಳೋಣ. ಏನು, ರೆಪ್ಯುಟೇಷನ್. ರೆಪ್ಯುಟೇಷನ್ ಅಂತಂದ್ರೆ ಖ್ಯಾತಿ ಅಂತ ತಗೊಳ್ತಾ ಇದೀನಿ. ಅಂಡ್ ಮತ್ತು ಬ್ರಿಂಗ್, ತರಲು. ಇನ್ ಕೆರಿಯರ್ ಅಂತ ಕೊಟ್ಟಿದ್ದಾರೆ, ಕೆರಿಯರ್ ಅಂತಂದ್ರೆ ವೃತ್ತಿ ಅಂತ ತಗೊಳ್ಳೋಣ. ಆಪರ್ಚುನಿಟೀಸ್ ಅಂತ ಕೊಟ್ಟಿದ್ದಾರೆ, ಅವಕಾಶಗಳು. ಓಕೆ, ಎಸ್, ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗ್ತಿದೆ. ಏನ್ ಹೇಳ್ತಾ ಇದಾರೆ, ಇವತ್ತಿನ ಡೇಟ್ಗೆ ಅಥವಾ ಇವತ್ತಿನ ದಿನಾಂಕದಲ್ಲಿ ನಾವು ನೋಡ್ತಾ ಇದೀವಿ ಅಂತಂದ್ರೆ, ಖ್ಯಾತಿಯನ್ನ ಪಡೆಯೋದಕ್ಕೆ, ವೃತ್ತಿ ಅವಕಾಶಗಳನ್ನು ಕೂಡ ಪಡೆಯೋದಕ್ಕೆ ಈ ಸಾಮಾಜಿಕ ಹಂಚಿಕೆಯಿಂದ ಯಾರು ಬೇಕಾದ್ರೂ ಕೂಡ ಪ್ರಯೋಜನವನ್ನ ತಗೊಳ್ಬಹುದಾಗಿದೆ. ಇಟ್ ಡಿಪೆಂಡ್ಸ್, ನಾವು ಒಂದು ಸಾಮಾಜಿಕ ಮಾಧ್ಯಮವನ್ನ ಹೇಗೆ ಬಳಸ್ಕೊಳ್ತಾ ಇದೀವಿ. ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ತಾ ಇದೀವಿ ಅಂತಂದ್ರೆ ಇದರ ಪ್ರಯೋಜನನೂ ಜಾಸ್ತಿ ಇರುತ್ತೆ, ನಮ್ಗೆ ವೃತ್ತಿ ಅವಕಾಶಗಳು ಕೂಡ ಹೆಚ್ಚಾಗಿ ಸಿಗ್ತವೆ. ಅದೇ ಕೆಟ್ಟ ಒಂದು ವಿಷಯಗಳಿಗೆ ಬಳಸ್ಕೊಳ್ತಾ ಇದೀವಿ ಅಂತಂದ್ರೆ ಅದರ ರಿಸಲ್ಟ್ಸ್ ಬೇರೆ ತರ ಇರುತ್ತೆ. ಅದನ್ನೇ ಇಲ್ಲಿ ಅವರು ಹೇಳ್ತಾ ಇರೋದು. ಹಾಗಾದ್ರೆ ಇದನ್ನ ಹೇಗೆ ಬರೆಯೋದು ನೋಡ್ಕೊಳ್ಳಿ. ಇಂದು ಖ್ಯಾತಿಯನ್ನು ನಿರ್ಮಿಸಲು, ಖ್ಯಾತಿಯನ್ನು ನಿರ್ಮಿಸಲು ಮತ್ತು ವೃತ್ತಿಯನ್ನು ಅಥವಾ ವೃತ್ತಿಯ ಅವಕಾಶಗಳನ್ನು ಅಂತ ತಗೊಳ್ಳೋಣ, ಬೆಟರ್ ಇರುತ್ತೆ. ವೃತ್ತಿಯ ಅವಕಾಶಗಳನ್ನು ಪಡೆಯಲು ಯಾವುದು, ಸಾಮಾಜಿಕ ಹಂಚಿಕೆಯಿಂದ ಒಬ್ಬರು ಅಥವಾ ಒಬ್ಬನು, ಎನಿಥಿಂಗ್ ಇಸ್ ಓಕೆ, ಪ್ರಯೋಜನವನ್ನು ಏನ್ ಮಾಡಬಹುದಾಗಿದೆ, ಪಡೆಯಬಹುದಾಗಿದೆ ಅಥವಾ ತೆಗೆದುಕೊಳ್ಳಬಹುದು, ಎನಿಥಿಂಗ್ ಇಸ್ ಓಕೆ, ಪಡೆಯಬಹುದು, ಫುಲ್ ಸ್ಟಾಪ್. ಹೀಗೆ ನಾನು ವಾಕ್ಯ ರಚನೆಯನ್ನ ಮಾಡಿದ್ದೀನಿ. ಏನ್ ಹೇಳ್ದೆ, ಇಂದು ಏನ್ ಪಡೆಯೋದಕ್ಕೆ, ಖ್ಯಾತಿ ಹಾಗೆ ವೃತ್ತಿ ಅವಕಾಶಗಳನ್ನು, ಇವೆರಡನ್ನ ಪಡಿಬೇಕು ಅಂತಂದ್ರೆ ಈ ಒಂದು ಸಾಮಾಜಿಕ ಹಂಚಿಕೆಯಿಂದ, ಸಾರಿ, ಇದು ಇಂದ, ಓಕೆ, ಯಾ, ಸಾಮಾಜಿಕ ಹಂಚಿಕೆಯಿಂದ ಯಾರು ಬೇಕಾದ್ರೂ ಕೂಡ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಹಾಗಾದ್ರೆ ಇದರ ವಿಷಯವೇನು, ಇದರ ವಿಷಯವೇ, ಜಸ್ಟ್ ಎ ಮಿನಿಟ್, ಈಗ ಮಾರ್ಕ್ ಮಾಡ್ತೀನಿ, ಇದರ ವಿಷಯವೇ ಇದು, ಖ್ಯಾತಿಯನ್ನ ಪಡೆಯೋದು, ವೃತ್ತಿ ಅವಕಾಶಗಳನ್ನ ಪಡೆಯೋದು ಅಂತ ಇದೇ ಸಬ್ಜೆಕ್ಟ್ ಆಗಿದೆ. ವರ್ಬ್ ಏನಾಗಿದೆ, ಪಡೆಯಬಹುದು. ಏನನ್ನ ಪಡೆಯಬಹುದು, ಒಂದು ಪ್ರಯೋಜನವನ್ನ ಪಡ್ಕೊಳ್ಬಹುದು. ಯಾವುದ್ರಿಂದ, ಸಾಮಾಜಿಕ ಹಂಚಿಕೆಯಿಂದ. ಹೀಗೆ ನಾನು ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಬಳಸಿ ವಾಕ್ಯ ರಚನೆಯನ್ನ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿಗೆ ಐ ಹ್ಯಾವ್ ಕಂಪ್ಲೀಟೆಡ್ ದ 4 ಸೆಂಟೆನ್ಸಸ್. ಈ ರೀತಿಯಲ್ಲಿ ನಾನು ಒಂದು ಇಂಗ್ಲಿಷ್ ಪ್ಯಾರಾಗ್ರಾಫ್ ನ ಕನ್ನಡ ಭಾಷೆಗೆ ಅನುವಾದ ಮಾಡಿದ್ದೀನಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ಇಫ್ ಯು ಲೈಕ್ ಟುಡೇಸ್ ಸೆಷನ್, ಡು ಕ್ಲಿಕ್ ಆನ್ ದ ಲೈಕ್ ಬಟನ್. ನಮ್ಮ ಚಾನೆಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.
ನಮ್ಮ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಿಸಿದ ಸೆಷನ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಸಪೋಸ್ ನೀವೇನಾದ್ರೂ ನಮ್ಮ ಸೆಷನ್ಸ್ ಅನ್ನ ನೋಡ್ಬೇಕಾದಲ್ಲಿ ಇಲ್ಲಿ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಪ್ಲೇಲಿಸ್ಟ್ ನ ಕಂಪ್ಲೀಟ್ ಎಲ್ಲ ವಿಡಿಯೋಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಎಲ್ಲಾ ಸೆಷನ್ಸ್ ಅನ್ನು ನೋಡಬಹುದಾಗಿದೆ. ಇವತ್ತಿನ ಸೆಷನ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.